ಪ್ರಿಯ ಸೋಷಿಯಲ್ ಮೀಡಿಯಾ ಸ್ನೇಹಿತರೆ, ಕರ್ನಾಟಕ ವಾಯ್ಸ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಮನುಷ್ಯನ ದಾರಿದ್ರ್ಯವನ್ನ ತೊಳೆಯುವಂತಹ ಕೆಲಸವಾಗಬೇಕಿದೆ. ವಲ್ಲದವರ ಮನಸ್ಸನ್ನ ಶುಚಿಗೊಳಿಸಬೇಕಿದೆ. ತನ್ನದಲ್ಲದವರನ್ನ ನಮ್ಮವರನ್ನಾಗಿ ಮಾಡಿಕೋ ಅಂತ ಹೇಳಿದ್ದವರನ್ನ ಸ್ಮರಿಸಿಕೊಳ್ಳುವುದು ಇಂದಿನ ದಿನಮಾನಕ್ಕೆ ಅವಶ್ಯಕವಾಗಿದೆ. ಅಂತಹ ಮಹತ್ವದ ನಿರ್ಧಾರ ತೆಗೆದುಕೊಂಡ ಸ್ವಾಮೀಜಿಯೋರ್ವರು ಮಾಡಿದ್ದೇನು ಗೊತ್ತಾ? ಜಗಜ್ಯೋತಿ ಬಸವಣ್ಣನವರ ಜಯಂತಿಯನ್ನ ಅವರು ಹೇಗೆ ಮಾಡಿದರು ನೀವೇ ನೋಡಿ. ಧಾರವಾಡ ಜಿಲ್ಲೆ ನವಲಗುಂದ ಪಟ್ಟಣದ ಪ್ರಸಿದ್ಧ ದೇವಾಲಯ ನಿಮಗೆ ಗೊತ್ತೇ ಇರುತ್ತೆ. ಅಲ್ಲಿರೋ ಬಸವಲಿಂಗ ಮಹಾಸ್ವಾಮಿಗಳು ಇಂದು ಅದ್ಭುತವಾದ ಆಲೋಚನೆಯೊಂದಿಗೆ ಬಸವ ಜಯಂತಿಯನ್ನ ಆಚರಣೆ ಮಾಡಿದರು. ಕೊರೋನಾ ವೈರಸ್ ಜನರ ಆರೋಗ್ಯದ ಜೊತೆಗೆ ಚೆಲ್ಲಾಟವಾಡುತ್ತಲೇ ಇದೆ. ಕೆಲವರು ಧರ್ಮದಲ್ಲಿಯೂ ಆಟ ಆಡುತ್ತಿರುವುದನ್ನ ಮನಗಂಡ ಇವರು ಎಲ್ಲ ಮತದವರನ್ನ ಮಠಕ್ಕೆ ಕರೆಸಿ ಜಯಂತಿಯನ್ನ ಸಡಗರದಿಂದಲೇ ಆಚರಣೆ ಮಾಡಿ ಮನಸ್ಸುಗಳಲ್ಲಿ ಮನುಷ್ಯತ್ವ ಮುಖ್ಯ ಅನ್ನೋದನ್ನ ಸಾರಿ ಹೇಳಿದರು. ಎಲ್ಲರಿಗೂ ಬಸವ ಜಯಂತಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಬಸವ ಜಯಂತಿಯನ್ನ ಬಸವ ಜಯಂತಿಯ ಧಾರ್ಮಿಕ ವಿಧಿ ವಿಧಾನಗಳನ್ನ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲೇ ಆಚರಣೆ ಮಾಡಬೇಕು. ಅದೇ ರೀತಿ ಎಲ್ಲ ಮುಸಲ್ಮಾನ್ ಬಾಂಧವರು ತಮ್ಮ ತಮ್ಮ ರಂಜಾನ್ ಹಬ್ಬದ ಈ ಒಂದು ವಿಧಿ ವಿಧಾನಗಳನ್ನ ತಮ್ಮ ಮನೆಯಲ್ಲೇ ಆಚರಣೆ ಮಾಡಬೇಕು. ಕೊರೋನಾ ಮಹಾಮಾರಿಯ ವಿರುದ್ಧ ನಿರಂತರವಾಗಿ ಜನರಿಗೆ ತಿಳುವಳಿಕೆ ನೀಡುತ್ತಿರುವಂತಹ ಬಸವಲಿಂಗ ಮಹಾಸ್ವಾಮಿಗಳ ಜನಪ್ರೀತಿ ಮೆಚ್ಚುವಂಥದ್ದು. ಜನರಿಗೆ ಬೇಕಾಗಿರುವಂತಹ ಮಾಹಿತಿಯನ್ನು ನೀಡುವುದಕ್ಕೂ ಅವರು ಹಿಂದೆ ಸರಿಯದೆ ಜನರೊಂದಿಗೆ ನಾನು ಅನ್ನೋದನ್ನ ಹೇಳಿಕೊಟ್ರು. ಮಹಾಸ್ವಾಮೀಜಿಗಳನ್ನ ಇದೇ ಸಮಯದಲ್ಲಿ ಅಂಜುಮನ್ ಸಂಸ್ಥೆಯವರು ಸತ್ಕರಿಸಿದರು. ಪಟ್ಟಣದ ಬಹುತೇಕ ಪ್ರದೇಶಗಳಿಗೆ ಸ್ವತಃ ಸ್ವಾಮೀಜಿಯವರೇ ತೆರಳಿ ಬಸವ ಜಯಂತಿಯನ್ನ ವಿಭಿನ್ನವಾಗಿ ಆಚರಣೆ ಮಾಡಿದರು. ಬಸವಲಿಂಗ ಮಹಾಸ್ವಾಮಿಗಳ ಜೊತೆಗೆ ತಹಶೀಲ್ದಾರ್ ನವೀನ್ ಹುಲ್ಲೂರ್, ಸಿಪಿಐ ಚಂದ್ರಶೇಖರ ಮಠಪತಿ, ಪಿಎಸ್ಐ ಜೈಪಾಲ್ ಪಾಟೀಲ್, ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಅಬ್ಬಾಸ್ ಅಲಿ ದೇವರಿಡು, ಅಣ್ಣಪ್ಪ ಬಾಗಿ, ಶಿವಾಜಿ ಕಲಾಲ್, ಪುರಸಭೆ ಸದಸ್ಯ ಶರಣಪ್ಪ ಹಕ್ಕರ್ಕಿ, ಉಸ್ಮಾನ್ ಬವರ್ಚಿ, ಸುಲೇಮಾನ್ ನಾಶಿಪುಡಿ, ಸಿದ್ದಲಿಂಗಯ್ಯ ಹಿರೇಮಠ ಸೇರಿದಂತೆ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು, ನಗರಸಭೆ ಸಿಬ್ಬಂದಿಗಳು ಹಾಗೂ ಪಟ್ಟಣದ ಪ್ರಮುಖರು ಭಾಗವಹಿಸಿದ್ರು. ಜಾನ್ ಹೈ ತೋ ಜಹಾನ್ ಹೈ, ಜೀವ ಇದ್ದರೆ ಜಗತ್ತು. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವ ಪರಿ. ಜಾತಿ ವರ್ಗ ಮತ್ತು ವರ್ಣದ ತಾರತಮ್ಯವಿಲ್ಲದೆ ಸಮಾಜದ ನಿರ್ಮಾಣದ ಕನಸನ್ನ 12ನೇ ಶತಮಾನದಲ್ಲಿ ಬಿದ್ದಿದವರು ಅಣ್ಣ ಬಸವಣ್ಣನವರು. ಕಾಯಕವೇ ಕೈಲಾಸ ಎಂಬ ದುಡಿಮೆಯ ಮಹತ್ವ ಮತ್ತು ಶ್ರಮಿಕರ ಶ್ರೇಷ್ಠತೆಯನ್ನ ಸಾರಿದವರು. ತಮ್ಮ ಸರಳ ವಚನಗಳ ಮೂಲಕ ಸಮಾನತೆ, ಕಾಯಕ, ದಾಸೋಹ ಮೊದಲಾದ ತತ್ವಗಳುಳ್ಳ ಸಂದೇಶವನ್ನ ಸಾರಿದವರು ಬಸವಣ್ಣನವರು. ಬಸವಣ್ಣನವರು ರಚಿಸಿದ ವಚನಗಳು ಸತ್ವ ಸರ್ವಕಾಲಿಕವಾಗಿ ಪ್ರಸ್ತುತವಾದುದು ಮತ್ತು ಶ್ರೇಷ್ಠವಾದದ್ದಾಗಿದೆ. ಅವರು ಸ್ಥಾಪಿಸಿದ ಅನುಭವ ಮಂಟಪ ಸಂಸದೀಯ ವ್ಯವಸ್ಥೆಯ ಮೂಲ ಎಂದು ಬಣ್ಣಿಸಲಾಗುತ್ತಿದೆ. ಯಾವುದೇ ತಾರತಮ್ಯವಿಲ್ಲದೆ ಪುರುಷರು ಮತ್ತು ಮಹಿಳೆಯರು, ಪಂಡಿತರು ಮತ್ತು ಪಾಮರರು, ಶ್ರೀಮಂತರು ಮತ್ತು ಬಡವರು, ಪ್ರತಿಷ್ಠಿತ ಸಮುದಾಯದವರು ಮತ್ತು ತಡವರ್ಗದ ಸಮುದಾಯದವರು ಒಂದೇ ವೇದಿಕೆಯಲ್ಲಿ ಸಮಾನವಾಗಿ ಕುಳಿತು ತಮ್ಮ ಅನುಭವ ಮತ್ತು ಅನುಭವವನ್ನು ಹಂಚಿಕೊಳ್ಳಲು ಅನುಭವ ಮಂಟಪ ಅವಕಾಶ ಮಾಡಿಕೊಟ್ಟಿತ್ತು. ಸಾಮಾನ್ಯರು ಕೂಡ ತಮ್ಮ ಚಿಂತನೆಗಳಿಗೆ ಅಭಿವ್ಯಕ್ತ ನೀಡಲು ಅನುಭವ ಮಂಟಪದಲ್ಲಿ ಅವಕಾಶವಿತ್ತು. ಈ ಅಭಿವ್ಯಕ್ತಿಯ ಫಲವೇ ವಚನ ಸಾಹಿತ್ಯವೆಂಬ ಹೊಸ ಸಾಹಿತ್ಯ ಪ್ರಕಾರ ಉದಯಿಸಲು ಕಾರಣವಾಯಿತು. ವಚನ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಭಾಷೆಯ ಕೊಡುಗೆ ಇದಕ್ಕೆ ಕಾರಣ ಶರಣ ಚಳವಳಿ. ಇಂತಹದ್ದೇ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.
ಸಮಾಜದ